ಎರಡು ಪುಸ್ತಕ ಪರಿಚಯ ಎಪ್ಪತ್ತು ತಿಂಗಳ ವಿಶೇಷ ಪುರಾಣ ವ್ಯಕ್ತಿ ಚಿತ್ರಗಳು ಪುಸ್ತಕದ ಹೆಸರು ಮಹಾಕ್ಷತ್ರಿಯ ಲೇಖಕರು ಶ್ರೀದೇವುಡು ನರಸಿಂಹಶಾಸ್ತ್ರಿ ಅಭಿಪ್ರಾಯ ಯೋಗೇಶ್ ಜಮದಗ್ನಿ ಓದುತ್ತಿರುವವರು ದೀಪು ಸುರೇಂದ್ರನಾಥ್ ಶ್ರೀದೇವುಡು ಅವರ ಮತ್ತೊಂದು ಕೃತಿ ಮಹಾಕ್ಷತ್ರಿಯ ಇದಕ್ಕೆ ಸಾವಿರದ ಒಂಬೈನೂರ ಅರವತ್ತೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಗರಿ ಈ ಕೃತಿಗೆ ದೇವು ಅವರಿಗೆ ಆತ್ಮೀಯರಾಗಿದ್ದ ಶ್ರೀ ಸಿ ಆರ್ ಶ್ರೀನಿವಾಸರಾವ್ ಅಯ್ಯಂಗಾರ್ರವರ ಸುದೀರ್ಘವಾದ ಪೀಠಿಕೆಯಿದೆ ಈ ಪೀಠಿಕೆಯನ್ನು ಓದಿ ಮುಂದುವರೆಯುವುದು ಒಳಿತು ಇನ್ನು ಕಥಾಭಾಗಕ್ಕೆ ಬಂದರೆ ನಾಯಕ ನಹುಚ ಚಕ್ರವರ್ತಿಯೇ ಮಹಾಕ್ಷತ್ರಿಯ ಎನಿಸಿಕೊಂಡವನು ದೇವಲೋಕದಲ್ಲಿದ್ದರೂ ಮಾನವ ಧರ್ಮಾಚರಣೆ ಮಾಡುತ್ತಾನೆ ಸ್ವರ್ಗಾಧಿಪತಿ ಇಂದ್ರನು ಕಾರಣಾಂತರದಿಂದ ಕಣ್ಮರೆಯಾದಾಗ ತನಗೆ ದತ್ತವಾಗುವ ಇಂದ್ರ ಪದವಿಯನ್ನು ಇಂದ್ರನಿಗಿಂತ ಯಶಸ್ವಿಯಾಗಿ ನಿರ್ವಹಿಸಿ ಅಧಿಕಾರವನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸಬಹುದು ಎಂಬುದನ್ನು ದೇವತೆಗಳಿಗೆ ತಿಳಿಯಪಡಿಸುತ್ತಾನೆ ದೇವಲೋಕವನ್ನು ಆಳುವವರು ಮೂವರು ಇಂದ್ರರು ಮೊದಲನೇವ ದೇವೇಂದ್ರ ನಂತರ ವೃತ್ರ ನಂತರ ನಹುಷ ಒಮ್ಮೆ ದೇವಗುರು ಬೃಹಸ್ಪತಿ ದೇವಸಭೆಗೆ ವಿಳಂಬವಾಗಿ ಬಂದುದು ಇಂದ್ರನಿಗೆ ಅಸಮಾಧಾನವಾಗುತ್ತದೆ ದೇವೇಂದ್ರನ ಅಪ್ರಸನ್ನ ಮುಖಮುದ್ರೆಯನ್ನು ಗಮನಿಸಿದ ದೇವಗುರು ತನ್ನನ್ನು ಗೌರವಿಸಲಿಲ್ಲ ಎಂಬ ಕಾರಣದಿಂದ ಸಭಾಪ್ರವೇಶ ಮಾಡಿರುವುದನ್ನು ಮರೆತು ಅಲ್ಲಿಂದ ಅಂತರ್ಧಾನನಾಗಿ ಬಿಡುತ್ತಾನೆ ಅಲ್ಲಿಂದ ಇಂದ್ರನಿಗೆ ಕಷ್ಟಗಳು ಪ್ರಾರಂಭವಾಗುತ್ತದೆ ದೇವಗುರುಗಳಿಲ್ಲದ ಕಾಲದಲ್ಲಿಯೇ ದಾನವರು ಬಲಿತ ದೇವತೆಗಳೊಂದಿಗೆ ಯುದ್ಧಕ್ಕೆ ಹೊರಡುತ್ತಾರೆ ದೇವಗುರು ಸ್ಥಾನಕ್ಕೆ ಬೇರೊಬ್ಬರನ್ನು ನೇಮಿಸುವಂತೆ ಇಂದ್ರ ಬ್ರಹ್ಮನ ಮೊರೆ ಹೋಗುತ್ತಾನೆ ಹಾಗೆ ನೇಮಕಗೊಂಡವನು ತ್ವಷ್ಟೃ ಬ್ರಹ್ಮನ ಮಗ ವಿಶ್ವರೂಪಾಚಾರ್ಯ ಆದರೆ ಇಂದ್ರನಿಗೂ ಹೊಸ ದೇವಗುರುವಿಗೂ ಹೊಂದಾಣಿಕೆಯಾಗದೆ ಇಂದ್ರ ತನ್ನ ಖಡ್ಗದಿಂದ ದೇವಗುರುವನ್ನು ವಧಿಸುತ್ತಾನೆ ಮಗನನ್ನು ಇಂದ್ರ ವಧಿಸಿದ್ದರಿಂದ ಕುಪಿತಗೊಂಡ ತ್ವಷ್ಟೃ ಲೋಕದಲ್ಲಿ ಇಂದ್ರನೇ ಇಲ್ಲದಂತೆ ಮಾಡುತ್ತೇನೆ ಎಂದು ಸಂಕಲ್ಪಿಸಿ ವೃತ್ರ ಎಂಬುವನನ್ನು ಸೃಷ್ಟಿಸುತ್ತಾನೆ ಆ ವೃತ್ರಾಸುರನನ್ನು ಸಂಹರಿಸಲು ಇಂದ್ರ ದಧೀಚಿಯ ಮಹರ್ಷಿಯ ಬೆನ್ನುಮೂಳೆಯಿಂದ ತಯಾರಾದ ವಜ್ರಾಯುಧ ಪಡೆಯಬೇಕಾಗುತ್ತದೆ ಅದನ್ನು ಪಡೆದ ಇಂದ್ರ ವಜ್ರಹಸ್ತನೆನ್ನಿಸಿಕೊಳ್ಳುತ್ತಾನೆ ಆದರೂ ಇಂದ್ರ ವಜ್ರಾಯುಧ ಬಳಸಲಾರದೆ ಸೋತು ವೃತ್ರನೆಂದು ಸೋಲುತ್ತಾನೆ ತಾನೇ ಇಂದ್ರನೆಂದು ವೃತ್ರ ಘೋಷಿಸಿಕೊಳ್ಳುತ್ತಾನೆ ಕೊನೆಗೆ ವಿಷ್ಣುವಿನ ಅಣತಿಯಂತೆ ವೃತ್ರನ ಸಂಹಾರವಾಗುತ್ತದೆ ಇಂದ್ರ ಪದವಿಯನ್ನು ಏರಲು ಸಿದ್ಧನಾದಾಗ ವೃತ್ರ ಹತ್ಯಾಪಾತಕ ಬಂದಿರುವುದರಿಂದ ಆ ಪದವಿಯನ್ನೇರಲು ಸಾಧ್ಯವಾಗುವುದಿಲ್ಲ ಆಗ ಪೂರ್ಣ ಸಾಯದ ವೃತ್ತ ವಿವಿಧ ರೀತಿಯಿಂದ ಇಂದ್ರನನ್ನು ಗೋಳಾಡಿಸಿ ಬಿಡುತ್ತಾನೆ ಇದನ್ನು ತಡೆಯಲಾಗದ ಇಂದ್ರ ಓಡಿ ಹೋಗಿ ಯಾರಿಗೂ ಸಿಗದಂತೆ ಅವಿತು ಕೂರುತ್ತಾನೆ ಇಂದ್ರ ಪದವಿಗೆ ನಹುಶ ಚಕ್ರವರ್ತಿ ಸೂಕ್ತ ಎಂದು ದೇವಸಭೆ ತೀರ್ಮಾನಿಸಿ ಅವನನ್ನು ಇಂದ್ರನನ್ನಾಗಿಸುತ್ತದೆ ಈ ಹೊಸ ಇಂದ್ರ ಅಧಿಕಾರ ಸ್ವೀಕರಿಸಿ ಹಳೆಯ ಇಂದ್ರನನ್ನು ಹುಡುಕಿ ತಂದು ಅಧಿಕಾರವನ್ನು ಅವನಿಗೆ ವಹಿಸಿ ತಾನು ವಾನಪ್ರಸ್ಥ ಹೊರಡಲು ತೀರ್ಮಾನಿಸುತ್ತಾನೆ ಆಗ ಇಂದ್ರನ ಪತ್ನಿ ಶಚಿದೇವಿ ಹೊಸ ಇಂದ್ರನಿಗೆ ಪತ್ನಿಯಾದಾಳೆ ಹೊಸ ಇಂದ್ರನು ಹಳೆಯ ಇಂದ್ರ ಮಾಡದೆಯೇ ಉಳಿಸಿದ್ದ ಸಪ್ತರ್ಷಿ ಶಿಬಿಕಾ ಎಂಬ ಇಂದ್ರನಿಗೆ ಮಾತ್ರ ಸಪ್ತರ್ಷಿಗಳಿಂದ ಸಲ್ಲುವ ವಿಶೇಷ ಮರ್ಯಾದೆಯನ್ನು ನಹುಶ ಚಕ್ರವರ್ತಿ ಪಡೆದನೆ ಸಪ್ತರ್ಷಿ ಶಿಬಿಕಾ ಮರ್ಯಾದೆಯ ವಿಶೇಷತೆ ಏನು ಹಳೆಯ ಇಂದ್ರ ಬಂದು ಅಧಿಕಾರ ಸ್ವೀಕರಿಸಿದನೇ ಇವುಗಳ ಉತ್ತರಕ್ಕಾಗಿ ಈ ಕಾದಂಬರಿಯನ್ನು ಓದಲೇಬೇಕು ಇನ್ನೊಂದು ಅಂಶವೆಂದರೆ ದೇವುಡೂರವರು ಕಾದಂಬರಿಯ ಕೊನೆಯಲ್ಲಿ ಇಂತಹ ಅನೇಕ ಕಥೆಗಳು ಸಂಹಿತೆ ಇತಿಹಾಸ ಮತ್ತು ಪುರಾಣಗಳಲ್ಲಿವೆ ಇವುಗಳನ್ನು ಅಧ್ಯಯನ ಮಾಡಿ ಉಪಬ್ರಹ್ಮಣ ಮಾಡಿ ವಿಸ್ತಾರವಾಗಿ ಸಮಂಜಸವಾಗಿ ಹೇಳುವಂಥವರ ಪಡೆ ಹೆಚ್ಚಾಗಲಿ ಎಂದು ಉಪಸಂಹಾರ ಮಾಡಿದ್ದಾರೆ ಅಂಥವರ ಪಡೆ ಹೆಚ್ಚಾಯಿತೇ ಓದುಗರು ಹೇಳಬೇಕು ಧನ್ಯವಾದಗಳು